ಎಸ್ ಅವರು ಕೆಜಿಎಫ್ ಚಾಪ್ಟರ್ ಟು ಸಿನಿಮಾ ರಿಲೀಸ್ ಮಾಡಿ 1.5 ವರ್ಷ ಆದರೂ ಕೂಡ ತಮ್ಮ ಮುಂದಿನ ಸಿನಿಮಾವನ್ನು ಅನೌನ್ಸ್ ಮಾಡುತ್ತಾ ಇಲ್ಲ. ಮೊದಲನೇದಾಗಿ ಎಸ್ ಅವರ ಮುಂದಿನ ಸಿನಿಮಾ ನರ್ತನ್ ಅವರ ಜೊತೆ ಅಂತ 6-7 ತಿಂಗಳ ಸುದ್ದಿ ಆಯಿತು. ಆದರೆ ನರ್ತನ್ ಅವರು ಇದನ್ನು ಬಿಟ್ಟು ಭೈರತಿರಾನ್ಗಳ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿ ಆದರು. ಅದು ಆದಮೇಲೆ ಗೀತಾ ಮೋಹನ್ ದಾಸ್ ಅವರ ಜೊತೆ ಎಸ್ ಅವರ ಮುಂದಿನ ಸಿನಿಮಾ ಅಂತ ಸುದ್ದಿ ಆಯಿತು. ಅದು ಯಾವ ಲೆವೆಲ್ಗೆ ಅಂದರೆ ಈಗಾಗಲೇ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಅನ್ನೋ ರೇಂಜ್ಗೆ. ಅದು ಕೂಡ ನಿಜ ಆಗಿರ್ಬೋದು, ಆದರೆ ಪಕ್ಕ ಅಂತ ಹೇಳೋಕ್ಕಾಗಲ್ಲ. ಈಗ ಜೆ ಜೆ ಪೇರಿ ಅವರ ಜೊತೆ ಎಸ್ ಅವರ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡುತ್ತಾ ಇದೆ. ನ್ಯಾಷನಲ್ ಸಿನಿಮಾ ಅಲ್ಲ, ಹಾಲಿವುಡ್ ಲೆವೆಲ್ನಲ್ಲಿ ಸಿನಿಮಾ ಮಾಡ್ತಿದ್ದಾರೆ ಎಸ್ ಅವರ ಅಂತ ಅಭಿಮಾನಿಗಳು ಟ್ವೀಟ್ ಮಾಡ್ತಾ ಇದ್ದಾರೆ. ಹುಡುಕ್ತಾ ಹೋದರೆ ಪ್ರಶ್ನೆಗಳು ಜಾಸ್ತಿ ಆಗ್ತವೆ ಹೊರತು ಆನ್ಸರ್ ಸಿಗ್ತಾ ಇಲ್ಲ. ಎಸ್ ಅವರು ತಮ್ಮ ಮುಂದಿನ ಸಿನಿಮಾವನ್ನು ಅಕ್ಟೋಬರ್ ತಿಂಗಳಲ್ಲಿ ಅನೌನ್ಸ್ ಮಾಡ್ತಾರಂತೆ ಸುದ್ದಿ ಇದೆ. ನೋಡೋಣ.